ಚುಕ್ಕೋಡಿ ನಗರದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಹಾಗೂ ಚಿಕನ್ಗುನ್ಯ ರೋಗ ಹೆಚ್ಚಾಗುತ್ತಿದ್ದರಿಂದ ಪುರಸಭಾ ಜನಪ್ರಿಯ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ತಮ್ಮ ವಾರ್ಡಿನಲ್ಲಿ ಸ್ವಂತ ಖರ್ಚಿನಿಂದ ಪಾಂಗಿಂಗ್ ಮಷಿನ್ ಮೂಲಕ ಸೊಳ್ಳೆ ಕಾಟ ತಪ್ಪಿಸಲು ರಾಸಾಯನಿಕ ಸಿಂಪಡಿಸಿದ್ದಾರೆ ಸಾರ್ವಜನಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಡಬೇಕು ಮತ್ತು ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಅದರಂತೆ ಕಳೆದ ಎರಡು ತಿಂಗಳ ಹಿಂದೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರುವ ವಾರ್ಡಿನ ಜನರಿಗೆ ದಿನಸಿ ಸಾಮಗ್ರಿ ವಿತರಿಸಿ ಮಾನವೀಯತೆ ಮೆರೆದಿದ್ದರು ಇವರ ಕಾರ್ಯಕ್ಕೆ ವಾರ್ಡಿನ ಜನರು ಪ್ರಶಂಸಿಸಿದ್ದಾರೆ ಇವತ್ತಿನ ದಿವಸ ಕೋವಿಡ್ ಈಗ ಆಗ್ತಾ ಆಗ್ತಾ ಈಗ ಮತ್ತೊಂದು ಸ್ಟಾರ್ಟ್ ಆಗಿದೆ ಡೆಂಗು ಮತ್ತು ಚಿಕನ್ ಗುನ್ಯ ಅದಕ್ಕೆ ನಾವು ಏನು ಏನ್ಮಾಡತ್ತೇವೆ ಎಲ್ಲರಿಗೆ ಜನರಿಗೆ ತಿಳಿವಳಿಕೆ ಕೊಡತ್ತೇವೋ ಯಾರು ಹಿಂದಾಗಲಿ ಮುಂದಾಗಲಿ ನೀರು ಟೆಗ ಟೆಗ್ನಾಗೆ ನೀರು ನಿಲ್ಬಾರ್ದು ಮತ್ತು ಅವರು ಬ್ಯಾರೆಲ್ಗಳು ಇರ್ತಾವೆ ಆ ಬ್ಯಾರೆಲ್ ಭಾಳ ದಿವ್ಸಲಿ ಆ ಥರ ಇಟ್ಟರೆ ಆ ಥರ ಹುಳ ತಯಾರಾಗಿ ಅದು ಹತ್ರದಿಂದ ಡೆಂಗು ಈಗ ಹರಡಾಡಕ್ತೈತಿ ಅದಕ್ಕೆ ಯಾರೂ ಅದು ನಿಮ್ಮ ಮಾಧ್ಯಮ ಮುಖಾಂತರ ಮಂದಿಗೆ ಜನಕ್ಕೆ ತಿಳಿಸಬೇಕೇನೆಂದ್ರೆ ಅದು ಏನು ಬ್ಯಾರೆಲ್ದಾಗ ನೀರು ಐತಿಲ್ಲ ಅದನ್ನು ಸ್ವಚ್ಛ ಮಾಡಬೇಕು ವಾರದಾಗ ಸರಿ ಆಮೇಲೆ ಟೆಗ್ ಏನು ಬಿದ್ದಿರ್ದಾವು ಹಿಂದೆ ನೀರು ನಿಂತಿರ್ತಾವೆ ಅದನ್ನು ಅಂಥ ನೀರು ನಿಲ್ಲಿಕ್ಕೆ ಕೊಡಬಾರ್ದು ಆಮೇಲೆ ಒಂದು ಏನರ ಹಳಿ ಬಕೆಟ್ ಅವ ಅಯ್ಯೋ ಮೇಲೆ ಟೈರ್ ಇರ್ತಾವೋ ಹತ್ರ ನೀರು ನಿಂತಿರ್ತಾವೆ ಅದನ್ನು ಚೆಕ್ ಮಾಡಬೇಕು ಸಣ್ಣ ಹುಡುಗರಲ್ಲಿ ಹೋದ ತಕ್ಷಣ ಅದರ ಥರ ಬಂದು ಹಳಾ ಥರ ಇದು ಮಾಡಿತ್ತು ಅಂದ್ರೆ ಅವು ಮಧ್ಯಾಹ್ನ ಅವು ಏನಿರ್ತಾವೆ ಮಧ್ಯಾಹ್ನ ಕಡ್ದು ಅಂದ್ರೆ ಅವು ಇದಾಗ್ತಾವೆ ಡೆಂಗೂ ಆಗ್ತಾವೆ ಮತ್ತು ಚಿಕನ್ ಗುನ್ಯಾನು ಭಾಳ ಹರಡಾಡಕ್ತಿತ್ತು ಈಗ ಅದಕ್ಕಾಗಿ ನಾವು ನಮ್ಮ ಏರಿಯಾದಾಗೆಲ್ಲ ಈಗ ಫಾಗಿಂಗ್ ಆಗಲಿ ಪೌಡ್ರ್ ಆಗಲಿ ಈಗೆಲ್ಲ ಇದು ಮಾಡ್ತೇವೆ ಮತ್ತು ಮೊನ್ನೆ ಈ ಹೊಳಿ ನೀರದಾಗೂ ಸ್ವಲ್ಪ ಇದಾಗತ್ತಿತ್ತು ಅದ ನಮ್ಮ ಮುಖ್ಯ ಅಧಿಕಾರಿ ಮತ್ತು ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ತಂದ ಬ್ಲೀಚಿಂಗ್ ಪೌಡ್ರು ಹಾಕ್ಸಕ್ ಹಚ್ಚಿದ್ದೀವಲ್ಲ ಅದ ಈಗ ನೀರು ಈಗ ಈಗ ಹೊಳಿ ನೀರದಾಗ ನಾವು ಮೊದಲಿಂದ ನಾವು ನಮ್ಮ ಏರಿಯಾದಾಗ ಇಟ್ಟ ಒಂದು ಮಷಿನ್ ಇಟ್ಟೇ ಬಿಟ್ಟಿದ್ದೇವೆ ನಾವು ಪಾಗಿಂಗ್ ಮಷಿನ್ ಯಾಕಂದ್ರೆ ಮೇಲಿಂದ ಮೇಲೆ ಅದು ತಕರ ಬರ್ತಾವೆ ಮಷಿನ್ದು ಅನಾನ ನಾವು ಒಂದು ಸ್ಪೆಷಲ್ ನಮ್ಮ ಏರಿಯಾದಾಗ ಒಂದು ಮಷಿನ್ ಇಟ್ಬಿಟ್ಟಿದ್ದೆವು ಮತ್ತು ಯಾವಾಗ ಏನು ಸ್ವಲ್ಪ ಮಾಸ್ಕೆಟ್ ಹೆಚ್ಚೋದಂದ್ರೆ ನಾವು ಮಶಿ ಮಷಿನ್ ಇದು ಅಳವಡಿಸ್ತೀವಿ ನಾವು ಏನಿಲ್ಲ ನಮ್ಮ ಸ್ವಂತ ನಮ್ಮ ಜನ ನಾವೆಲ್ಲ ಕೂಡಿಕೊಂಡು ಎಲ್ಲ ನಾವು ಖರ್ಚಲ್ಲಿ ನಾವು ಇದು ಮಾಡ್ತೇವೆ ಮತ್ತು ವ್ಯಾಕ್ಸಿನೇಷನ್ದ ಈಗೇನು ನಮ್ಮ ಶಾಸಕರಾದ ಗಣೇಶನ್ನ ಹುಕ್ಕಿರಿ ಮತ್ತು ಪ್ರಕಾಶನ್ನ ಹುಕ್ಕಿರಿ ಅವರು ವ್ಯಾಕ್ಸಿನೇಷನ್ದ ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರು ಅವರಿಂದ ನಮ್ಮ ಎಲ್ಲ ಜನರಿಗೆ ವ್ಯಾಕ್ಸಿನ್ ಎಲ್ಲ ತೊಗೊಂಡರು ಈಗ ಯಾವ ಹಂಗೆ ವ್ಯಾಕ್ಸಿನ್ ನಮ್ಮಲ್ಲಿ ತೊಗೊಳ್ಳುವ ಯಾವ ಉಳಿದಿಲ್ಲ ಸೆಕೆಂಡ್ ಡೋಸ್ ಈಗ ಉಳ್ದಾವು ಒಂದು ಕೆಲವೊಂದು ಅವು ಈಗ ಗಣೇಶನ್ನ ಮಾಡಿಸ್ಕೊಡ್ತಾ ಅಂತ ಹೇಳ್ಯರು ಮತ್ತು ಕೇಳಿದಾಗೂ ನಮ್ಗೆ ನಡಕ ಒಂದು ಎರಡು ತಿಂಗಳ ಹಿಂದ್ಗಡೆ ಒಂದು ವ್ಯಾಕ್ಸಿನ್ದು ಭಾಳ ಇದು ಬಂದಿತ್ತು ಅಂದ್ರೆ ಶಾರ್ಟೇಜ್ ಇತ್ತು ಸಪ್ಲೈ ಸರಿಯಾಗಿಲ್ಲಾಗಿತ್ತು ಅದಕ್ಕೆ ಗಣೇಶನ್ನ ಮತ್ತು ಕೇಳಿದಾಗ ಸ್ವಲ್ಪ ಅಲ್ಲೇ ತಮ್ಮ ಖರ್ಚು ಸ್ವಂತ ಖರ್ಚಿದಿಂದ ವ್ಯಾಕ್ಸಿನ್ ಖರ್ಚು ಮಾಡಿ ನಮಗೆ ಅವರ ಸೌಲಭ್ಯ ಮಾಡಿಕೊಟ್ರು ಆದ ನಂತರ ಇಲ್ಲಿ ಮತ್ತು ಈಗ ಮನೆ ನಮ್ಮ ಚಿಕ್ಕುಡಿಗೆ ಹೆಚ್ಚನ್ನು ಹೆಚ್ಚು ವ್ಯಾಕ್ಸಿನ್ ಅಂದರೆ ನಮ್ಮ ಚಿಕ್ಕುಡಿ ಮತ್ತಕ್ಷೇತ್ರ ಬರೋದಿತ್ತು ಈಗ ಗ ಗಣೇಶ ಅವರ ಪ್ರಯತ್ನದಿಂದ ಅದಕ್ಕಾಗಿ ಇವತ್ತು ಚಿಕ್ಕ ಇಷ್ಟೆಲ್ಲ ವ್ಯಾಕ್ಸಿನ್ ನಮ್ಗೆಲ್ಲ ನಡಿ ನಡಿತಾ ಇದಾವೆ ಕಾರ್ಯಕ್ರಮ ನಡೀತಾ ಇದಾವೆ